ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಉತ್ತರ ಪ್ರದೇಶದ ಬಿಸ್ನೋರ್ ಬಳಿ ಬೈಕ್ನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಮೂರು ಜನ ಹೋಗ್ತಾ ಇರ್ತಾರೆ ಅದರಲ್ಲಿ ಇಬ್ಬರು ಹೆಣ್ಮಕ್ಕಳು ಒಬ್ಬ ಯುವಕ ಅವ್ರ ಮೇಲೆ ಒಂದು ಪುಂಡರ ಗುಂಪು ಯುವ ಯುವಕರ ಗುಂಪು ಜೈ ಶ್ರೀರಾಮ ಅಂತ ಕೂಗ್ತಾ ಅವ್ರ ಮೇಲೆ ಬಣ್ಣವನ್ನು ಇರಿಸ್ತಾರೆ ನೀರನ್ನು ಚಿಮಿಸ್ತಾರೆ ಏನು ಇದು ಸರಿ ಅಲ್ಲ ಅಂತ ಪ್ರಶ್ನೆ ಮಾಡಿದ ಹೋಗ್ಬಿಟ್ಟು ಬಣ್ಣ ಆ ಹೆಂಗಸಿನ ಮುಖಕ್ಕೂ ಬಣ್ಣ ಬೆಳಿತಾನೆ ದೌರ್ಜನ್ಯ ಈ ದೌರ್ಜನ್ಯ ಪ್ರಕಾರ ಅನೇಕ ಸೆಕ್ಷನ್ಗಳನ್ನು ಹಾಕಿ ಒಂದಿಷ್ಟು ಒಂದಿಷ್ಟ ಬಂಧನ ಕೂಡ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾ ಪೇ ವೈರಲ್ ವಿಡಿಯೋ ಹೋರಾಡಿಯೋ ಪೊಲೀಸ್ ದ್ವಾರ ಸಂಜ್ಞಾನಿ ಮೋಟರ್ಸೈಕಲ್ ಪೇಬರ

ಅದು ಈ ವರ್ಷದ ವೀಡಿಯೋನೋ ಹೋದ ವರ್ಷದ ವೀಡಿಯೋನೋ ಆಚೆ ವರ್ಷ ಅದರ ವರ್ಷದ ವೀಡಿಯೋನೋ ಅದು ಬೇಡ ಒಟ್ಟಿನಲ್ಲಿ ಅಲ್ಲಿ ಸಿಕ್ಕಂಥ ರೆಸ್ಪೆಕ್ಟ್ ಏನು ಅಲ್ಲೂ ಹೋಳಿ ಇಲ್ಲೂ ಹೋಳಿ ಇಲ್ಲಿನ ಮನಸ್ಥಿತಿ ಏನು ಅಲ್ಲಿನ ಮನಸ್ಥಿತಿ ಏನು ಅನ್ನೋಂಥ ಕಂಪೇರ್ ಮಾಡೋದಕ್ಕೆ ಈ ವಿಡಿಯೋ ಮಾಡಿರೋದು ಒಂದು ಕಡೆ ಉತ್ತರ ಪ್ರದೇಶ ಯು ಪಿ ಯು ಪಿ ಮಾಡೆಲ್ ಯೋಗಿ ಮಾಡೆಲ್ ಇನ್ನೊಂದು ಕಡೆ ಕೇರಳ ಮಾಡೆಲ್ ಇನ್ನೊಂದು ಕಡೆ ಪಿಣರಾಯಿ ಮಾಡೆಲ್ ಕೇರಳದ ಜನರ ಮನಸ್ಥಿತಿಯ ಮಾಡೆಲ್ ಯು ಪಿ ಜನರ ಮನಸ್ಥಿತಿಯ ಮಾಡೆಲ್ ಯಥಾ ರಾಜ ತಥಾ ಪ್ರಜೆ ಅಂತ ಕರಿಬೋದಾ ಹೇಗೆ ರಾಜ ಇರ್ತಾನೋ ಹೇಗೆ ರಾಜ ವರ್ತಿಸ್ತಾನೋ ಹಾಗೆ ಅಲ್ಲಿನ ಜನ ವರ್ತಿಸ್ತಾರೆ ಅಂತ ಹೇಳ್ತಾರೆ ಕೇರಳದಲ್ಲಿರುವಂಥ ಸಭ್ಯತೆ ಕೇರಳದಲ್ಲಿರುವಂಥ ಮರ್ಯಾದೆ ಇಲ್ಲಿ ಹಾಕಿಲ್ಲ ಯಥಾ ರಾಜ ತಥಾ ಪ್ರಜೆ ಒಟ್ಟಾರೆ ದೇಶದಲ್ಲಿ ಯಥಾ ರಾಜ ತಥಾ ಪ್ರಜೆ ಇಡೀ ದೇಶದಲ್ಲಿ ಕೋಮು ಸಾಮರಸ್ಯವನ್ನು ಕದಡುವ ಕೋಮು ಸಾಮರಸ್ಯಕ್ಕೆ ಧಕ್ಕೆ ಬರುವಂತಹ ವರ್ತನೆಗಳು ನಡೀತಾ ಇದೆಯಾ ಯಥಾ ರಾಜ ತಥಾ ಪ್ರಜೆ ರಾಜ ಹೇಗೆ ವರ್ತಿಸ್ತಾನೋ ರಾಜನ ಮನಸ್ಥಿತಿ ಹೇಗಿದೆಯೋ ಪ್ರಜೆಗಳು ಹಾಗೆ ವರ್ತಿಸ್ತಾರೆ ಅಂತ ಹೇಳುತ್ತಾರೆ ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನ ಭಿನ್ನ ಮನಸ್ಥಿತಿಗಳು ದೇಶ ಒಂದೇ ದೇಶದ ಒಳಗಡೆ ದೇಶದ ಆಂತರ್ಯದೊಳಗಡೆ ಅನೇಕ ಭಿನ್ನಾಭಿಪ್ರಾಯಗಳು ಅನೇಕ ಭಿನ್ನತೆಯ ವರ್ತನೆಗಳು ಹೋಳಿ ಏನು ಹೋಳಿ ಅಂದರೆ ತಾರಕಾಸುರನ ಕಥೆಯಿಂದ ಹಿಡಿದು ಶಿವ ಮೂರನೇ ಕಣ್ಣು ಬಿಟ್ಟು ಕಾಮರನ್ನು ಬಸ ಮಾಡಿದ್ದರಿಂದ ಹಿಡಿದು ಹಿರಣ್ಯಕಶ್ಯಪುವಿನ ಕಥೆಯವರೆಗೂ ಅನೇಕ ಪೌರಾಣಿಕ ಕಥೆಗಳಿದ್ದಾವೆ ಅದೊಂದು ಹಬ್ಬ ಅದೊಂದು ಸಂಭ್ರಮ ಆದರೆ ಆ ಹಬ್ಬ ಆ ಸಂಭ್ರಮ ಇನ್ನೊಂದು ಧರ್ಮಕ್ಕೆ ಅಥವಾ ಇನ್ನೊಂದು ಬರ ಆಚರಣೆಗೆ ಅಥವಾ ಇನ್ನೊಬ್ಬರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರಬಾರ್ದಲ್ವಾ ತಪ್ಪಲ್ವಾ ನಾಟ್ ಓನ್ಲಿ ಮುಸ್ಲಿಂ ಒಬ್ಬ ಹಿಂದುವೇ ಆತ ತನ್ನ ಮೈ ಮೇಲೆ ಬಣ್ಣವನ್ನು ಎರಚಿಸಿಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದ ಮೇಲೆ ಅವನ ಮೇಲೆ ಬಣ್ಣವನ್ನು ಎರಸುದು ದೌರ್ಜನ್ಯ ಆಗ್ತದೆ ಆ ಸಂಭ್ರಮದ ಒಳಗಡೆ ಪಾಲ್ಗೊಳ್ಳಬೇಕಾಗ್ತದೆ ಹೋಳಿ ಹಬ್ಬವನ್ನ ಕೇವಲ ಹಿಂದೂಗಳು ಮಾತ್ರ ಮಾಡಲ್ಲ ಮುಸಲ್ಮಾನರು ಸೇರಿ ಮಾಡ್ತಾರೆ और हमारे साथ मौजूद हैं बरेली शरीफ से अहमदुल्लाह वारसी साहब और बिहार शरीफ से मजहर भाई और इमामुद्दीन भाई जगदीशपुर से देवा शरीफ से देवा शरीफ नीरज कपड़े वाले तो आइए देखते हैं पैगाम लेते हैं ये देखिए आप लोग ಸೇರಿ ಮಾಡಿದಾಗ ಬಣ್ಣವನ್ನಾದರೂ ಎರಚಿ ಏನಾದರೂ ಮಾಡ್ಕೊಳ್ಳಿ ಆದರೆ ತಮ್ಮ ಪಾಡಿಗೆ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ದಂಗೆ ಹೋಗ್ತಿದ್ರೆ ಅವ್ರ ಮೇಲೆ ಹೆಂಗ್ರಿ ಇರ್ತೀರಾ ನಾವು ಚಿಕ್ಕ ವಯಸ್ಸಿನಲ್ಲೆಲ್ಲ ಹೋಳಿ ಹಬ್ಬ ದಿವಸ ಈ ಬಸ್ ಅಲ್ಲೆಲ್ಲ ಹೋಗಬೇಕಾದ್ರೆ ಎರ್ಚೋರು ವಿತೌಟ್ ಪರ್ಮಿಷನ್ ಬಣ್ಣ ಎರ್ಚ್ಬಿಟ್ಟು ಹೋಗೋರು ದೊಡ್ಡ ಮಟ್ಟಿಗೆ ಇರಿಟೇಷನ್ ಕೂಡ ಆಗೋದು ಬಲವಂತವಾಗಿ ಮಾಡುವಂತದ್ದೆಲ್ಲ ದೌರ್ಜನ್ಯ ಆಗ್ತದೆ ಬರೀ ಉತ್ತ ಉತ್ತರ ಪ್ರದೇಶ ಅಂತಲ್ಲ ನಾಳೆ ಕರ್ನಾಟಕ ಬೆಂಗಳೂರು ಎಲ್ಲೇ ಆದರೂ ಕೂಡ ಅಷ್ಟೇ ಹೋಳಿ ಹಬ್ಬವನ್ನ ಆಚರಿಸ್ತಾರ ಅವ್ರವ್ರಷ್ಟಕ್ಕೆ ಆಚರಿಸ್ಕೋಬೇಕು ಆ ಫ್ರೆಂಡು ಅವ್ರ ಸರ್ಕಲ್ ಅವ್ರ ಕುಟುಂಬ ಅದು ಬಿಟ್ಟು ಸಂಬಂಧನೇ ಇಲ್ದೋನು ಅದು ಇಷ್ಟ ಇಲ್ಲ ಅಂದಾಗ ಇಷ್ಟ ಇದ್ದಾಗ ಬಂದು ಸೇರ್ಕೋತಾನೆ ಇಷ್ಟ ಇಲ್ಲ ಅಂದಾಗ ಅವನ ಮೇಲೆ ಬಣ್ಣ ಹರಿಸಿ ಅವನಿಗೆ ತೊಂದರೆ ಕೊಟ್ಟು ಅವನ್ನೆಲ್ಲ ಕೆಲಸಕ್ಕೆ ಹೋಗ್ತಾ ಇರ್ತಾನೋ ಇಲ್ಲ ಆಸ್ಪತ್ರೆಗೆ ಹೋಗ್ತಾ ಇರ್ತಾನೋ ಅವನ ಸಂಕಟ ಏನಿದೆಯೋ ಏನಾದರೂ ಗೊತ್ತಿರುತ್ತಾ ಏನಾದರೂ ಅರಿವಿರುತ್ತಾ ನಿಮಗೆ ಇಲ್ಲ ಯಾವುದೋ ಒಂದು ಸಾವಿಗೆ ಹೋಗ್ತಾ ಇರ್ತಾನೇನೋ ಅರಿವಿರುತ್ತಾ ನಿಮಗೆ ಬಣ್ಣ ಹರಿಸಿ ಸಂಭ್ರಮ ಅಂತೆ ಹೀಗೆ ಈ ಥರದ್ದೆಲ್ಲ ಉಂಟಲ್ಲ ಒಂದು ಒಂದು ಕಾನೂನಿದೆ ದೌರ್ಜನ್ಯ ವಿರುದ್ಧವಾದ ಕಾನೂನುಗಳಿದೆ ಅದೇ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಕಾನೂನುಗಳನ್ನು ರಚಿಸಬೇಕಾಗ್ತದೆ ಪರ್ಟಿಕ್ಯುಲರ್ ಹಬ್ಬಗಳು ಬಂದಾಗ ಪರ್ಟಿಕ್ಯುಲರ್ ವಿಚಾರಗಳು ಈ ಥರದ ಸಂಗತಿಗಳೆಲ್ಲ ಇದ್ದಾಗ ಡಿಕ್ಲೇರ್ ಮಾಡಬೇಕಾಗುತ್ತೆ ಇಲಾಖೆ ಪೊಲೀಸರು ಬಹಿರಂಗವಾಗಿ ನೋಟನ್ನು ಬಿಡುಗಡೆ ಮಾಡಬೇಕಾಗತ್ತೆ ನಿಮ್ಮ ಹಬ್ಬವನ್ನು ನೀವು ನೀವು ಆಚರಣೆ ಮಾಡ್ಕೊಳ್ರಪ್ಪ ಇನ್ನೊಬ್ಬರ ಮೇಲೆ ಹೇರಬೇಡಿ ಇನ್ನೊಬ್ರಿಗೆ ತೊಂದರೆ ಕೊಡಬೇಡಿ ಇನ್ನೊಬ್ರನ್ನ ದೌರ್ಜನ್ಯ ಒಳಪಡಿಸ್ಬೇಡಿ ಅಂತ ಹೇಳ್ಬಿಟ್ಟು ಆ ಥರದ ಸುತ್ತೋಲೆಗಳನ್ನು ಹೊರಡ್ಸಿಬಿಡ್ಬೇಕಾಗ್ತದೆ ಭಯ ಮೂಡಿಸ್ಬೇಕು ಭಯ ಇಲ್ಲದಿದ್ದಾಗಲೇ ಇವೆಲ್ಲ ನಡೆಯೋದು ಭಯ ಇಲ್ಲದಿದ್ದಾಗ ಮತ್ತೆ ಮನಸ್ಥಿತಿ ಒಳಗಡೆ ಶ್ರೀರಾಮ ಶ್ರೀರಾಮ್ 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 ರಾಮನ ಹೆಸರಿನಲ್ಲಿ ಇನ್ನಿಂತು ದೌರ್ಜನ್ಯಗಳಾಗಬೇಕು ರಾಮನ ಹೆಸರಿನಲ್ಲಿ ಇನ್ನಷ್ಟು ದೌರ್ಜನ್ಯವನ್ನು ಸಹಿಸ್ಕೋಬೇಕು ಯೋಚನೆ ಮಾಡಬೇಕಾದಂಥ ಸಂದರ್ಭ ಬಂದಿದೆ ಯು ಪಿ ಮಾಡಲ್ ಹಾಗಿದರೆ ಕೇರಳ ಮಾಡಲ್ ಹೇಗೆ ಒಂದೇ ದೇಶದಲ್ಲಿ ಎರಡು ರೀತಿಯ ಮನಸ್ಥಿತಿಗಳು ಯಾಕೆ ಹೇಗೆ ಹೇಗೆ ಸಾಧ್ಯ ಆಯಿತು ಅಂದರೆ ಅದಕ್ಕೆ ಕಾರಣ ಸಾಕ್ಷರತೆ ತಿಳುವಳಿಕೆ ಅರಿವು ಕಾಮನ್ ಸೆನ್ಸ್ ಕೇರಳದಲ್ಲಿರುವಷ್ಟು ಕಾಮನ್ ಸೆನ್ಸ್ ಯು ಪಿ ಇಲ್ಲಿಲ್ಲ ಕೇರಳದಲ್ಲಿರುವಂಥ ಸಾಕ್ಷರತೆ ಯು ಇಲ್ಲ ಕೇರಳದಲ್ಲಿ ಇರುವಂತಹ ಧಾರ್ಮಿಕ ಸಹಿಷ್ಣುತೆ ಯು ಇರೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಹೇಳ್ತಾರೆ ಕೇರಳ ಯಾಕೆ ಹಾಗಿದೆ ಅಲ್ಲಿ ಯಾಕೆ ಕೋಮುವಾದಿಗಳು ಬಾಲನೆ ಬಿಚ್ಚಕ್ಕಾಗಲ್ಲ ಅನ್ನೋದಕ್ಕೆ ಎಕ್ಸಾಂಪಲ್ ಇದು ಏನೇ ಮಾಡೋದಕ್ಕಿಂತ ಮುಂಚೆ ಹತ್ತು ಸಲ ಯೋಚನೆ ಮಾಡಿ ಸುಮ್ಮನೆ ಯಾಕೆ ತೊಂದರೆ ಕೊಡ್ತೀರ ಪರಸ್ಪರ ಕೂಡಿ ಬಾಳಿದ್ರೇ ಸೊಗಸು ಅದು ಮಾತ್ರ ದೇಶವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಬದುಕೋದನ್ನು ಕಲಿರಿ ನಮಸ್ಕಾರ